ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಅಡುಗೆ ಚಾನಲ್ಗೆ ಸ್ವಾಗತ. ಬನ್ನಿ, ಇವತ್ತು ಕ್ವಿಕ್ಕಾಗಿ ಬಿಗಿನರ್ಸು ಬ್ಯಾಚುಲರ್ಗೆ ಒಂದು ಸುಲಭವಾಗಿ ಬ್ರೇಕ್ಫಾಸ್ಟ್ ರೆಸಿಪಿ ತೋರಿಸ್ಕೊಡ್ತೀನಿ. 5 ನಿಮಿಷದಲ್ಲಿ ಫಟಾಫಟ್ ಅಂತ ಮಾಡ್ಬೋದು. ಖಂಡಿತ ಇದನ್ನು ಡಯಾಬಿಟಿಸ್ ಇರೋರು, ಡಯಟ್ ಮಾಡೋರು ಕೂಡ ಈ ರೆಸಿಪಿನ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಸೊ ಕ್ವಿಕ್ಕಾಗಿ ಮಾಡೋವಂಥ ರೆಸಿಪಿ, ಎಲ್ರಿಗೂ ಯೂಸ್ ಆಗುವಂಥ ರೆಸಿಪಿನೇ ಇದು. ಕೆಲವ್ರಿಗೆ ಗೊತ್ತಿರುತ್ತೆ, ಕೆಲವ್ರಿಗೆ ಗೊತ್ತಿರಲ್ಲ. ಅಂಥವ್ರಿಗೆ ಒಂದು ಯೂಸ್ಫುಲ್ ಆಗಿರುತ್ತೆ. ಖಂಡಿತ ಈ ರೆಸಿಪಿ ನೀವು ಒಂದ್ಸರಿ ಮಾಡಿದ್ರೆ ಮತ್ತೆ ಮತ್ತೆ ಮಾಡ್ತಾಯಿರ್ತೀರ. ಹಾಗೆ ಈ ರೆಸಿಪಿಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ. ಬನ್ನಿ, ಇವಾಗ ಯಾವ ರೀತಿ ಮಾಡೋದಂತ ನೋಡ್ಕೊಬರೋಣ. ಇದು ಮಾಡೋದಕ್ಕೆ ಒಂದು ಬೌಲಿಗೆ ನಾನು 1 ಕಪ್ ಆಗೋಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಸೊ ಗೋಧಿ ಹಿಟ್ಟು ನೀವು ಇದು ಒಂದು ಆರಾಮಾಗಿ 1-3 ಜನಕ್ಕೆ ಬೆಳಗ್ಗೆ ತಿಂಡಿಗಾಗುತ್ತೆ. ಈಗ ಇದ್ರ ಜೊತೆಗೆ 1 ¼ ಕಪ್ ಆಗೋಷ್ಟು ಚಿರೋಟಿ ರವೆ ಹಾಕೊತಾ ಇದ್ದೀನಿ. ಬೈ ಚಾನ್ಸ್ ನಿಮ್ಮ ಹತ್ರ ಚಿರೋಟಿ ರವೆ ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಇದ್ರೆ ನಾರ್ಮಲ್ ಉಪ್ಪಿಟ್ಟಿನ ರವೆ ಕೂಡ ಹಾಕ್ಬೋದು, ಆದರೆ ರವೆ ಹಾಕಿದ್ರೆ ನಿಮಗೆ ನೆನೆಸೋಕ್ಕೆ ಟೈಮ್ ಬೇಕಾಗುತ್ತೆ. ಅದಕ್ಕೆ ಚಿರೋಟಿ ರವೆ ಹಾಕಿರೋದು ನಾನು. ಈಗ ಇದಕ್ಕೆ ಉಪ್ಪು, ಪೆಪ್ಪರ್ ಪುಡಿ, ಚಿಲ್ಲಿ ಫ್ಲೇಕ್ಸ್ ಹಾಕೊತಾ ಇದ್ದೀನಿ. ಚಿಲ್ಲಿ ಫ್ಲೇಕ್ಸ್ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದ್ರೂ ನಡೆಯುತ್ತೆ. ಹಾಗೆ ಇದಕ್ಕೆ ಜೀರಿಗೆ, ಹಸಿರು ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ. ನೀವು ಮಕ್ಕಳಿಗೆ ಮಾಡ್ಕೊಡೋದಾದರೆ ಹಸಿ ಮೆಣಸಿನ್ಕಾಯಿನ ಸ್ಕಿಪ್ ಮಾಡ್ಕೊಬೋದು, ಚಿಲ್ಲಿ ಫ್ಲೇಕ್ಸ್ ಮಾತ್ರ ಸರಿ ಹೋಗುತ್ತೆ. ಅದೇ ನೀವು ಬೆಳಗ್ಗೆ ದೊಡ್ಡವ್ರಿಗೆ ಮಾಡ್ಕೊಡೋದಾದರೆ ಹಸಿ ಮೆಣಸಿನ್ಕಾಯಿ ಹಾಕ್ಕೋಬೋದು. ಚಿಲ್ಲಿ ಫ್ಲೇಕ್ಸ್ ಏನಿಲ್ಲ, ಒಣಗಿದ ಮೆಣಸಿನ್ಕಾಯಿನ ಲೈಟಾಗಿ ಡ್ರೈ ಫ್ರೈ ಮಾಡಿಬಿಟ್ಟು ಮಿಕ್ಸಿನಲ್ಲಿ ತರತರಿಯಾಗಿ ಪೌಡ್ರ್ ಮಾಡ್ಕೊಂಡ್ರೆ ಆಗುತ್ತೆ. ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಒಂದು ದೋಸೆ ಹಿಟ್ಟಿನ ಅದಕ್ಕೆ ಕಲಸ್ಕೊಬೇಕಾಗುತ್ತೆ. ದೋಸೆ ಹಿಟ್ಟು ಅದು ಸ್ವಲ್ಪ ಗಟ್ಟಿ ಇರುತ್ತೆ. ಇದನ್ನು ಇನ್ನೂ ಸ್ವಲ್ಪ ತೆಲ್ಲಿಗೆ ಕಲಸ್ಕೊಬೇಕಾಗುತ್ತೆ. ಮಿನಿಮಮ್ ಆದರೂ 1½ ಕಪ್ ಆಗೋಷ್ಟು ನೀರು ಬೇಕಾಗುತ್ತೆ ಇದಕ್ಕೆ. ಮತ್ತು ಚಿರೋಟಿ ರವೆ ಹಾಕಿರೋದ್ರಿಂದ ಇದನ್ನು ನೀವು ನೆನೆಸ್ಬೇಕನ್ನೋ ಅವಶ್ಯಕತೆ ಏನಿಲ್ಲ. ಇದನ್ನು ಮಿಕ್ಸ್ ಮಾಡೋ ಅಂಥ ಟೈಮಲ್ಲೇ ಇದು ಚೆನ್ನಾಗಿ ನಿಂತ್ಕೊಳ್ಳುತ್ತೆ. ಅದೇ ನೀವು ನಾರ್ಮಲ್ ರವೆ ಹಾಕಿದ್ರೆ 1-5 ನಿಮಿಷ ಆದರೂ ಬಿಡಬೇಕಾಗುತ್ತೆ. ಈಗ ಅದನ್ನು ನೋಡಿದ್ರೆ ಇದನ್ನು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಇದ್ದೀನಿ. ಸೊ ನೀವು ಕೂಡ ಅದೇ ಥರನೇ ಫಾಲೋ ಮಾಡಿ. ಏಕ್ದಮ್ ಅಳತೆ ಹೇಳಿದ್ದೀನಿ ಅಂತ ಅದೇ ಪ್ರಕಾರ ನೀರು ಹಾಕೋಕ್ಕೆ ಹೋಗಬೇಡಿ. ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಳ್ಳಿ. ನನಗೆ ಪ್ರಕಾರ ಇಲ್ಲಿ 1½ ಕಪ್ ಆಗೋಷ್ಟು ನೀರು ಹಿಡಿತು. ಈಗ ನೋಡಿ ಇನ್ನೊಂದು ಚೂರು ಹಾಕ್ಕೊತಾ ಇದ್ದೀನಿ. ಗಟ್ಟಿ ಇರಬಾರ್ದು, ಸ್ವಲ್ಪ ನಾವು ಸೌಟಿಂದ ಅದನ್ನು ಕೆಳಗಡೆ ಉಯ್ಯೋವಾಗ ಒಂದೇ ಫ್ಲೋನಲ್ಲಿ ಬೀಳಬೇಕು ಹಿಟ್ಟು. ಆ ಥರ ಕಲಸ್ಕೊಳ್ಳಿ. ಇದಕ್ಕೆ ನೀವು ಬೇಕಂದರೆ ಎಲೆಕೋಸು, ಕ್ಯಾಪ್ಸಿಕಮ್ಮು, ಕ್ಯಾರೆಟು, ಈರುಳ್ಳಿ ಎಲ್ಲ ಹಾಕಿ ಕೂಡ ಮಾಡ್ಕೊಬೋದು. ಆದರೆ ಅದನ್ನು ನಿಮಗೆ ಕ್ಲಿಯರಾಗಿ ದೊಡ್ಡ ದೋಸೆ ಥರ ಮಾಡೋಕ್ಕಾಗೋದಿಲ್ಲ. ಒಂದು ಮೀಡಿಯಮ್ ಸೈಜ್ ಉತ್ತಪ್ಪಮ್ ಥರ ಮಾಡಬೇಕಾಗುತ್ತೆ. ಆದರೆ ಈ ತರಕಾರಿ ಎಲ್ಲ ಹಾಕಿಲ್ಲ ಅಂದರೆ ಇದನ್ನು ನಾರ್ಮಲ್ ದೋಸೆ ಥರನೂ ಸ್ವಲ್ಪ ದೊಡ್ಡದಾಗಿ ಮಾಡ್ಕೊಬೋದು. ಸೊ ನೋಡ್ತಾ ಇರ್ಬೋದು, ಈ ಥರ ಥಿಕ್ನೆಸ್ಗೆ ಕಲಸ್ಕೊಬೇಕಾಗುತ್ತೆ. ಉಪ್ಪು ಖಾರ ಚೆಕ್ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ ಖಂಡಿತ. ಇದು ಕೆಲವ್ರಿಗೆ ಗೊತ್ತಿರುತ್ತೆ, ಆದರೆ ಏನೇನೋ ಮಿಕ್ಸ್ ಮಾಡಿರ್ತಾರೆ. ಆದರೆ ಈ ಥರ ಒಂದು ಸಿಂಪಲಾಗಿ ಕ್ವಿಕ್ಕಾಗಿ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಮಾಡಿ ನೋಡಿ, ತುಂಬಾ ನಿಮಗೆಲ್ಲ ಯೂಸ್ ಆಗುತ್ತೆ. ಅದರಲ್ಲೂ ಬ್ಯಾಚುಲರ್ಸ್ಗೆ, ಬಿಗಿನರ್ಸ್ಗೆಲ್ಲ ತುಂಬಾ ಒಂದು ಯೂಸ್ಫುಲ್ ಆಗಲಿ ಅಂತಲೇ ಈ ರೆಸಿಪಿ. ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಅಥವಾ ಡಯಟ್ ಮಾಡೋರಿಗೆ, ಡಯಾಬಿಟಿಸ್ ಇರೋರಿಗೆ ಎಲ್ಲರಿಗೂ ಸೂಪರಾಗಿರುತ್ತೆ ರೆಸಿಪಿ. ಈಗ ನೋಡಿ ಇದನ್ನು ಚೆನ್ನಾಗಿ ಮೇಲೆ ಕಲರ್ ಚೇಂಜ್ ಆದಮೇಲೆ ಇದನ್ನು ತಿರುವಾಕೊತ ಇದ್ದೀನಿ. ನಾನು ತೊಗೊಂಡಿರೋಂಥ ಹಿಟ್ಟಲ್ಲಿ ಸುಮಾರು 1-7 ದೋಸೆ ಆಗುತ್ತೆ. ಬೆಳಗ್ಗೆ ತಿಂಡಿಗೆ ಈಸಿಯಾಗಿ ಆಗುತ್ತೆ, ಅಥವಾ ನೈಟ್ ಡಿನ್ನರು ಕೂಡ ನೀವು ಈ ರೆಸಿಪಿನ ಟ್ರೈ ಮಾಡ್ಬೋದು. ಇದ್ರ ಜೊತೆಗೆ ಯಾವುದೇ ರೀತಿ ನೀವು ಸೈಡ್ ಡಿಶ್ ಚಟ್ನಿ, ಗ್ರೇವಿ ಅಥವಾ ಹಾಗೆ ಕೂಡ ಬಿಸಿ ಬಿಸಿಯಾಗಿ ಮಾಡ್ತಾ ತಿಂದರೆ ಸೂಪರಾಗಿರುತ್ತೆ. ಉಪ್ಪಿನಕಾಯಿ ಮೊಸರು ಕೂಡ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಇವಾಗ ನೋಡಿ ಇನ್ನೊಂದು ಮಾಡ್ಕೊತಾ ಇದ್ದೀನಿ. ಸೊ ಇದನ್ನು ನೀವು ಎಷ್ಟಾಗಲ ಬೇಕಾದರೂ ಅಷ್ಟಾಗಲ ಮಾಡ್ಕೊಬೋದು, ಚೆನ್ನಾಗಿ ಬರುತ್ತೆ. ರವೆ ಹಾಕಿರೋದ್ರಿಂದ ನಿಮಗೇನಂದರೆ ಕೆಳಗಡೆ ಲೇಯರು ಕ್ರಿಸ್ಪಿಯಾಗಿ ಬರುತ್ತೆ, ಮೇಲೆ ಸಾಫ್ಟಾಗಿರುತ್ತೆ. ಅದು ತಿನ್ನೋದಕ್ಕೆ ಮಾತ್ರ ರುಚಿಯಾಗಿರುತ್ತೆ ಖಂಡಿತ. ಇದನ್ನು ನಿಮ್ಗೆ ಇಷ್ಟವಾಗಿರೋಂಥ ಚಟ್ನಿ ಜೊತೆಗೆ ಸರ್ವ್ ಮಾಡ್ಕೊಳ್ಳಿ. ಹೀಗೆ ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟಾಗಿದೆ ಅಂತ. ಖಂಡಿತ ಈ ರೆಸಿಪಿನ ನೀವು ಟ್ರೈ ಮಾಡಿ, ನಿಮ್ಮ ಮನೇಲಿ ಯಾವ ಥರ ಬಂತಂತ ಕಮೆಂಟ್ ಮಾಡಿ. ಈ ರೆಸಿಪಿ ಇಷ್ಟ ಆಯ್ತಂದರೆ ಈಗಲೇ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ, ರೇಖಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಟೇಕ್ ಕೇರ್, ಬಾಯ್.